ಎಲ್ಲರಿಗೆ ಸಾಹಿತ್ಯವಿಲ್ಲೆಂಬ ಸರ್ವಜ್ಞ ಮುಕ್ತಿ ಇದೆ. ಹಾಗೂ ಬಹುಶಃ ಅಕ್ಕ 18ರಾಗೂ ಹಾಕ್ತಿದ್ನಿ, ಆದ್ರೆ ಹಾಲು ಮತದ ಅಡಿಕೆ ಹೋಗಿದ್ದೀವಿ, ಪುರಾಣಗಳನ್ನ ಬಿಟ್ಟು ಬಂದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ ಇರ್ಲಿ. ಯಾಕಂದ್ರೆ ನಾವು ಹಾಡಿಕೆ ನಡೆಸಿದ್ದು ಹಾಲು ಮತದಲ್ಲಿ, ಅದಕ್ಕೆ ಅವ್ರು 18 ಪುರಾಣಗಳನ್ನು ಅವರು ತಂದಿಲ್ಲ ಇವರು ತಂದಿಲ್ಲ. ನಾನು ಮೂರು ಪ್ರಶ್ನೆ ಹೇಳಿದ್ನಿ, ಒಂದ್ ಸ್ವಲ್ಪ ಪ್ರಶ್ನೆಗಳಲ್ಲಿ ಬದಲಾವಣೆ ಮಾಡಿ ಒಂದ್ ಹೆಚ್ಚು ಮಾಡ್ತೀವಿ, ಹಾಲು ಮತ ಕ್ಯಾನ್ಸಲ್ ಆಗೈತೆ. ಎರಡು, ದೇವ್ರ ಹೆಸರಿಟ್ಟು ಪ್ರಶ್ನೆ ಮಾಡ್ಬೇಕು. ಬಿರಾಣಿ ದೇವರ ಮಾಡ್ರಿ, ಮಾಳಿಗ್ರಾಯರ ಮಾಡ್ರಿ, ಅಮೋಘ ಸಿದ್ಧರ ಮಾಡ್ರಿ, ರೇವಣ ಸಿದ್ಧರ ಮಾಡ್ರಿ, ಸಿದ್ಧರ ಹೆಸರಿಟ್ಟು ಎರಡು ಪ್ರಶ್ನೆಗಳನ್ನು ಮಾಡ್ಬೇಕು. ಇನ್ನು ಮಹಿಳಾ ದೇವತೆಗಳನ್ನ ಹೆಸರಿಟ್ಟು, ಚಿಂಚಲಿ ಮಾಯಮ್ಮ, ಬೆಕ್ಕೇರಿ ಲಕ್ಕಮ್ಮ, ಅದರ ಇವ್ರ ಮೇಲೆ ಏನಪ್ಪಾ ಅಂತ ಕೇಳಿದ್ರ ಎರಡು ಪ್ರಶ್ನೆಗಳನ್ನ ಮಾಡ್ಬೇಕು. ಮಹಿಳೆ ಮೇಲೆ ಹೆಸರಿಟ್ಟು ಪ್ರಶ್ನೆಗಳನ್ನು ಮಾಡ್ಬೇಕು ಅನ್ನತಕ್ಕಂಥದ್ದನ್ನ ಈಗಾಗಲೇ ನಮ್ಮ ಕಮಿಟಿ ನಿರ್ಣಯ ಆಗದ. ಅದಕ್ಕ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೋ ವ್ಯಾತಕ್ಕೋ ನಿತ್ಯ ಜ್ಞಾನಿಯಾದ ಮೇಲೆ ನಮಗೆ ಚಿಂತೆ ಆತ ಕೊಡ್ತಕ್ಕಂತ ಮತ್ತನ್ನು ಭಕ್ತ ಕನಕದಾಸರು ಹೇಳುವ ಹಾಗೆ ಇವತ್ತಿನ ಎರಡು ಸತ್ಸಂಗ ಕೂಡ್ಯವತ್ತಿರತಕ್ಕಂತ ಅವೆಲ್ಲರೂ ಶಾಂತಿ ರೀತಿಯಿಂದ ಹಾಡನ್ನು ಕೇಳ್ಬೇಕಂತ ಹೇಳಿ ದೈವ ಅವರಲ್ಲಿ ಏನಂತ ಬಹಳ ಸುಂದರವಾಗಿ ಹಾಡ್ತಾರೆ. ಇಲ್ಲೆಲ್ಲ ಹುಡುಗರು ಕೂತಿದ್ರು ಹೇಳ್ಕೊಳ್ಳೆ, ಅವ್ರಿಗೆಲ್ಲ ಹೊಸದು ಏನೇನು ಜಾನಪದ ಬೇಕಾಗಿ ಅವಚಾರ ತಮ್ಮ ನಿಮಗೆ ಏನ್ ಬೇಕಲ್ಲ ಅದನ್ನೆಲ್ಲ ಕೊಡ್ತಾರೆ ಇವರು. ಎರಡು ತಂಡದವ್ರು ಈಗೇನು ಸುಮಿತ್ರಕ್ಕ ಮುಗಳಿಯಾಳ ಎಂದು ಹಾಡಕತ್ತ ಅಂತ ಕೇಳಿದ್ರೆ ನಿಮಗೆ ಮುಂದಿನ ಸಂಧಿಗೆ ಯಾವ್ಯಾವ ಬೇಕು ಈ ಸಂಧಿಗೆಲ್ಲ ಸ್ವಲ್ಪ ಚುಟ್ಕ ಚುಟ್ಕ ಅಲ್ಲೆಲ್ಲ ಕೊಡ್ಬೇಕಂತ ಹೇಳಕ ನೀನು ಕೇಳ್ಕೊಂಡ. ಹೌದು, ಮತ್ತೆ ಬಹಳ ಸುಂದರವಾಗಿ ಹಾಡ್ತಾವ್ ಸುಮಿತ್ರಕ್ಕ ಮುಗಳಿಯಾಳ ಅಂತೇಳಿ ಎಲ್ಲಾ ಕಡೆ ಪಬ್ಲಿಕ್ ಅದ. ಅದಕ್ಕೆ ಹೋಗಡ್ರ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಬೇಕು ನಮ್ಮ ಮಾಳಿಗ್ರಾಯನ ಹುಡುಗಿ. ತಮ್ಮ ಎಲ್ಲಾರು ಚಪ್ಪಾಳಿ ತಟ್ಟ್ರಿಪ್ಪ ಅಲ್ಲೇ ಬೇಕು ಯವ್ವ ಚಪ್ಪಾಳಿ ತಟ್ಲಿಲ್ಲ, ಯಾಕೆ ತಟ್ಲಿಲ್ಲ ಯಾಕೆ ತಟ್ಲಿಲ್ಲ ಕೇಳ್ರಿ, ಆ ಐ ಕೈಯಾಗ ಕೂಸದ. ಅದಕ್ಕೆ ಮೊಮ್ಮಗನ ಎತ್ಕೊಂಡು ಬಂದಾಳು, ಆಕೆ ಒಬ್ಬಕ್ಕೆ ಚಪ್ಪಾಳಿ ಹೊಡಿಲಿಲ್ಲ ಬರಬರಿ. ಹೌದು ಅಂತ ಈ ಕಡೆ ಒಬ್ಬ ಕಾಕ ಚಪ್ಪಾಳಿ ಹೊಡಿಲಿಲ್ಲ, ಯಾಕೆ ಹೊಡಿಲಿಲ್ಲ ಯಾಕೆ ಹೊಡಿಲಿಲ್ಲ ಒಬ್ಬ ಕಾಕ ಹೇಳ್ತಾರೆ ಕೇಳ್ರಿ. ಐ ಗುಂಗದಾಗ ಅವ್ ಹೊಡಿಲಿಲ್ಲ ಹೇಳ್ರಿ, ಐ ಗುಂಗದಾಗ ಹೊಡೆದಿಲ್ಲ ತಲ್ಲ ಆ ಕಾಕ ಯಾಕೆ ಹೊಡಿಲಿಲ್ಲ ಅಂದ್ರೆ ನಾನು ನೋಡ್ಕೊತ ಕೂತಾನಿ ಸುಣ್ಣ ತಂಬಾಕ ಮಿಸ್ ಆಗತ್ತಾನ ಸರ್. ಚಪ್ಪಾಳಿ ಹೊಡೆದ್ರ ಇದು ಪಹಂತ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ಇಲ್ಲ ಇರ್ಲಿ. ಒಟ್ಟಾರೆಯಾಗಿ ಹಾಡನ್ನು ಬಹಳ ಸುಂದರವಾಗಿ ನಮ್ಮ ಅಕ್ಕ ಹಾಡ್ತಾಳೆ. ತಾವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಶಾಂತ ರೀತಿಯಿಂದ ಹಾಡನ್ನು ಕೇಳ್ಬೇಕು. ದೇವರ ಹೆಸ್ ಅಂತ ಹೇಳಿ ಅದು ದೇವರನ್ನ ಶ್ರೇಷ್ಠ ಅಂತ ಹೇಳಿ ಮುಗಳಿಯಾಳ ಸುಮಿತ್ರಕ್ಕ ವಾದ ಮಾಡ್ಯಾಳ. ಇದನ್ನ ಮುರಿದು ಏನ್ ಮಾಡ್ಬೇಕಂದ್ರೆ ಆ ಕಡೆ ಮಾಡ್ತಕ್ಕಂತ ನಮ್ಮ ನಾಗೇಶ್ ಅವರು ಕಪೂರ್ ಗುರುನಾಥ್ ಮಾಸ್ತರ್ ಮೇಳಿನವರು ಭಕ್ತ ಶ್ರೇಷ್ಠ ಹೆಂಗ್ ಅನ್ನೋದನ್ನ ಎರಡು ಉದಾಹರಣೆ ಕೊಟ್ರ ಸಾಕ. ಈಗ ಇವ್ರು ಎರಡು ಉದಾಹರಣೆ ಕೊಟ್ಟರು, ದೇವರ ಹೆಸ್ ಮಾಡಿ ಹೇಳಿದ್ರು. ಇವ್ರು ಹೆಂಗ್ ಹೇಳಿದ್ರಲ್ಲ ಹಂಗ ಎರಡು ಉದಾಹರಣೆ ಕೊಟ್ಟು ಮಂಗಳಾರತಿ ಆಗುವವರಿಗೆ ಎರಡೂ ಮೇಳದವ್ರು ಏನ್ ಮಾಡ್ಬೇಕಂತ ಕೇಳಿದ್ರೆ ಉತ್ತಮ ರೀತಿಯಿಂದ ಆಯ್ಕೆ ಮಾಡ್ಬೇಕು. ಅವರು ಸಂದ ಮುಗಿದ್ರಾಗ ಆಕಾನೆ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡ್ ಬರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅದ. ದೈದವ್ರು ಎಲ್ಲರೂ ಶಾಂತಿ ಇದೆ ಅಂತ ಕೂತ್ಕೊಳ್ಬೇಕು. ಇನ್ನೊಂದು ವಿಷಯ, ನಮ್ ಬೆಕ್ಕೇರಿ ಲಕ್ಕೋಣ ಮೇಲೆ ಈಗಾಗಲೇ ಕಬ್ಬೂರ್ ಗುರುನಾಥ್ ಮಾಸ್ತರ್ ಅವರು, ಶಂಕರ ಕುಂಬಾರ ಸರ್ ಅವರು ಈಗಾಗಲೇ ಪುಸ್ತಕ ಬರದಾರ ರೆಡಿ ಆಗ್ಯದ. ಕಮಿಟಿ ಅವರು ಯಾವಾಗ ನೀವು ಒಪ್ಪಿಗೆ ಕೊಡ್ತಿರ್ಲಿಲ್ಲ ಅವಾಗ ಪುಸ್ತಕ ಹೊರಗಡೆ ತರ್ತನ ಅಂತಕ್ಕಂತ ಮಾತನ್ನು ಹೇಳಿದ್ರು. ಒಂದಲ್ಲ ಎರಡಲ್ಲ ಸುಮಾರಾಗಿ ಹಾಲು ಮತದು 20 ಪುಸ್ತಕಗಳನ್ನು ಹೊರಗೆ ತಂದಿರತಕ್ಕಂತ ಜ್ಞಾನಿ ಕಬ್ಬೂರು ಗುರುನಾಥ್ ಮಾಸ್ತರ್ ಬಂದಾರ. ಒಂದ್ಸರಿ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಿ ಸರ್, ಬಹಳ ಅದ್ಭುತವಾಗಿರ್ತಕ್ಕಂಥ ಜ್ಞಾನಿಗಳು ಹಾಲು ಮತದ ಕೀರ್ತಿಯನ್ನು ಆಕಾಶ ಎತ್ತರಕ್ಕೆ. ಇವತ್ತು ಸುಮಿತ್ರಕ್ಕನು ಕೂಡ ಪುಸ್ತಕಗಳನ್ನು ಬರೆದ, ಯಾಕೋ ಒಂದು ಬರದ ನಂತರ ಹಾಡಿಕೆ ಎತ್ತಿ ಬಿಟ್ಟಾಳ ಬರ್ಯಾಕ ಸಡುವಾಗಿಲ್ಲ. ಅಕ್ಕ ಮುಂದಿನ ಸರಿ ನೀನು ಒಂದು ರೆಡಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ. ಈಗ ಪದ್ಯವನ್ನು ಪ್ರಾರಂಭ ಮಾಡ್ಬೇಕಂತ ಕಲ್ವಿನ.